ಸ್ವಯಂ ಟೈಮ್ಸ್ನ ಎಲ್ಲ ವೀಕ್ಷಕರಿಗೆ ನಿಮ್ಮ ವಸಂತ ಕುಮಾರ್ ಮಾಡುವ ವಂದನೆಗಳು. ವಿಧಾನಸಭಾ ಚುನಾವಣೆಯ ಕಣ ರಂಗೇರ್ತಾ ಇದೆ. ದಿನೇ ದಿನೇ ಬೇರೆ ಬೇರೆ ಪಕ್ಷಗಳಿಂದ ಪ್ರಚಾರ ಅಪಪ್ರಚಾರಗಳು ಹೆಚ್ಚುತ್ತಾ ಇದೆ. ಕಾರ್ಕಳ ಕೂಡ ಬಹಳಷ್ಟು ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದಿದೆ. ಯಾಕಂದರೆ ಇಲ್ಲಿ ಸಚಿವ ಸುನೀಲ್ ಕುಮಾರ್ ಬಿಜೆಪಿಯಿಂದ ಆಯ್ಕೆ ಬಯಸಿದರೆ ಅವರ ಎದುರು ರಾಜ್ಯದಲ್ಲೇ ಪ್ರಭಾವಿಯಾಗಿರುವ ಪ್ರಮೋದ್ ಬುತಾಲಿ ಕೂಡ ಕಾರ್ಕಳಕ್ಕೆ ಬಂದು ಚುನಾವಣೆಗೆ ನಿಲ್ಲಕ್ಕೆ ಹೊರಟಿದ್ದಾರೆ. ಈಗ ಕಾರ್ಕಳದಲ್ಲಿ ಪ್ರಚಾರ ಹಾಗೂ ಅಪಪ್ರಚಾರ ಇದು ಎರಡೂ ಕೂಡ ನಡೀತಾ ಇದೆ. ಈಗ ಬಿಜೆಪಿಯಿಂದ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ನವೀನ್ ನಾಯಕ್ ನಮ್ಮ ಜೊತೆ ಇದ್ದಾರೆ. ಅವರು ಕಾರ್ಕಳದಲ್ಲಿ ಆದ ಅಭಿವೃದ್ಧಿ ಹಾಗೂ ಪ್ರಸ್ತುತ ನಡೆಯುತ್ತಿರುವ ಅಪಪ್ರಚಾರದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ನವೀನ್ ನಾಯಕರೇ ನಮಸ್ಕಾರ. ನೋಡಿ, ಕಳೆದ 5 ವರ್ಷಗಳಲ್ಲಿ ಕಾರ್ಕಳದ ಆದ ಅಭಿವೃದ್ಧಿ ಹಾಗೂ ಪ್ರಸ್ತುತ ನಡೆಯುತ್ತಿರುವ ಅಪಪ್ರಚಾರ ಈ ಬಗ್ಗೆ ತಾವೇನು ಹೇಳಲಿಕ್ಕೆ ಇಚ್ಛಪಡ್ತೀರಾ? ಚುನಾವಣೆ ಅಂತ ಹೇಳಿದರೆ ಅವರವರು ಅವರವರ ಪಕ್ಷದ ಅವರವರ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡುವಂಥದ್ದು ಸಾಮಾನ್ಯವಾಗಿ ಇದ್ದೇ ಇರ್ತದೆ. ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ ಹೋಲಿಕೆ ಮಾಡಿದರೆ ಭಾರತೀಯ ಜನತಾ ಪಾರ್ಟಿಯಿಂದ ಸುನೀಲ್ ಕುಮಾರ್ ಅವರು ಮತ್ತೆ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದಾರೆ, ಮತ್ತು ಅವರು ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆಯನ್ನು ಮಾಡ್ತಾರೆ. ಕಾರ್ಕಳದಲ್ಲಿ 2014 ಹಿಂದೆ ಮತ್ತು 2014 ನಂತರ ಎರಡು ಹೋಲಿಕೆ ಮಾಡಿದರೆ ಇಡೀ ಕಾರ್ಕಳದ ಕ್ಷೇತ್ರದ ಮತ್ತಾರಿಗೆ ಅಭಿವೃದ್ಧಿಯ ಬಗ್ಗೆ ಏನು ಅಂತ ನಾನು ವಿಶ್ಲೇಷಣೆ ಮಾಡಬೇಕು ಅಂತ ಏನಿಲ್ಲ. 2014 ನಂತರ ಆದ ಅಭಿವೃದ್ಧಿ ಕಾರ್ಯಗಳು ನಮಗೆ ಬಹುಶಃ ಮುಂದಿನ 25 ವರ್ಷ ನಂತರ ಆಗುವಂಥ ಅಭಿವೃದ್ಧಿ ಕಾರ್ಯಗಳು ಕೇವಲ 10 ವರ್ಷಗಳಲ್ಲಿ ಮಾನ್ಯ ಸುನೀಲ್ ಕುಮಾರ್ ಅವರು ಮಾಡಿ ತೋರಿಸಿದ್ದಾರೆ. ಅದರಿಂದ ಇಡೀ ಕ್ಷೇತ್ರದ ಜನರಿಗೆ ಅಭಿವೃದ್ಧಿಯ ಬಗ್ಗೆ ಮತ್ತು ನಾವು ವಿಶೇಷವಾಗಿ ಹೇಳಬೇಕು ಅಂತಿಲ್ಲ. ಎಲ್ಲ ಹಳ್ಳಿ ಹಳ್ಳಿಗಳ ಮೂಲೆ ಮೂಲೆಗಳ ರಸ್ತೆಗಳು ಕೂಡ ಈಗಾಗಲೇ ಆಗಿದೆ. ಅಭಿವೃದ್ಧಿಯ ಒಂದು ಭಾಗ ಆದರೆ ಕೆಲಸ ಆಗದೇ ಇದ್ದರೆ ಕೆಲಸ ಆಗಿಲ್ಲ ಅಂತ ಹೇಳುವಂಥ ಆರೋಪಗಳು ಬರ್ತದೆ. ಕೆಲಸ ಆಗಿದರೆ ವಿರೋಧಿಗಳಿಗೆ ಈಗ ಸಾಧನೆಗಳನ್ನು ಹೇಳ್ಕೊಳ್ಳಿಕ್ಕೆ ಏನೇ ಇಲ್ಲ. ಅವರಿಗೆ ಏನು ಏನಾದರೂ ಒಂದು ಅಸ್ತ್ರ ಬೇಕು, ಅದಕ್ಕೋಸ್ಕರ ಅಪಪ್ರಚಾರ ಅಂತೇಳುವಂಥದ್ದು ಮುಂದಿಟ್ಟಿದ್ದಾರೆ. ಅವರು ಸಾಧನೆ ಮಾಡಲಿಕ್ಕೆ ಏನೇ ಇಲ್ಲ, ಏನೂ ಇಲ್ಲ. ಅಪಪ್ರಚಾರ ಇರುವಂಥದ್ದು ಒಂದೇ ಅಸ್ತ್ರ, ಅದನ್ನು ಮಾಡ್ತಾ ಇದ್ದಾರೆ. ನಾನು ಎದುರಾಳಿಗಳಲ್ಲಿ ಕೂಡ ವಿನಂತಿಯನ್ನು ಮಾಡ್ಕೊಳ್ಳೋದು, ನೀವು ಮುಂದೆ ಇನ್ನೂ ಕಾರ್ಕಳಕ್ಕೆ ಏನು ಮಾಡ್ತೀರಿ ಅಂತ ಹೇಳುವಂಥ ಒಂದು ಸಾಧನೆ ಪಟ್ಟಿಯನ್ನು ಕೊಡಿ, ಏನು ಮಾಡ್ತೀರಿ ಅಂತ ಹೇಳುವಂಥದ್ದು. ಅಪಪ್ರಚಾರ ಮಾಡಿ ನೀವು ಓಟ್ ತಗೊಳ್ಳಿಕೊಳ್ಳಿ ನಿಮ್ಗೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ನೀವು ಮುಂದಿನ 5 ವರ್ಷಗಳಲ್ಲಿ ನಿಮ್ಮ ಅವಧಿಯಲ್ಲಿ ಏನು ಮಾಡ್ತೀರಿ ಅಂತ ಹೇಳುವ ಒಂದು ನೀಲ್ನಕಾಶೆಯನ್ನು ಮಾಡಿ. ಅದು ಬಿಟ್ಟು ಸುಮ್ಮನೆ ಅಪಪ್ರಚಾರವನ್ನು ಮಾಡ್ತಾ ಮಾಡ್ತಾ ಸಾಧನೆಗಳ ಏನೇ ಇಲ್ಲದಿದ್ದರೂ ಕೂಡ ಅಪಪ್ರಚಾರವನ್ನು ಮಾಡಿ ಅಸ್ತ್ರವಾಗಿ ಬಳಸುವುದು ಖಂಡಿತವಾಗಿಯೂ ತಪ್ಪು. ಆದ್ದರಿಂದ ಈ ಮತದಾರರಿಗೆ ನೀವು ಎಷ್ಟೇ ಅಪಪ್ರಚಾರ ಮಾಡಿದರೂ ಕೂಡ ಮತದಾರರಿಗೆ ಗೊತ್ತಿದೆ ಏನು ಅಭಿವೃದ್ಧಿಯಾಗಿದೆ. ಇನ್ನು ಮುಂದಿನ ಕಾರ್ಕಳದ ಸ್ವರ್ಣ ಕಾರ್ಕಳದ ಸ್ವಚ್ಛ ಕಾರ್ಕಳದ ನಮ್ಮ ಶಾಸಕರ ಕಲ್ಪನೆಯನ್ನು ಅದು ಏನು ಅಂತ ಹೇಳುವಂಥದ್ದು ಇಡೀ ಸಮಗ್ರ ಜನರಿಗೆ ಗೊತ್ತಿದೆ. ಕಾರ್ಕಳವನ್ನು ಅಭಿವೃದ್ಧಿ ಮಾತ್ರ ಅಲ್ಲ, ಎಲ್ಲ ಆಯಾಮಗಳಲ್ಲೂ ಕೂಡ ಕಾರ್ಕಳವನ್ನು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅದು ಪ್ರವಾಸೋದ್ಯಮ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ನೀರಾವರಿ ವ್ಯವಸ್ಥೆಗಳಾಗಿರ್ಬೋದು, 250 ಹೆಚ್ಚು ಹೆಚ್ಚು ಚೆಕ್ ಡ್ಯಾಮ್ಗಳಾಗಿದೆ. ಇವತ್ತು ನಿನ್ನೆ ಮೊನ್ನೆಯ ಕೆಲವು ಬೆಳವಣಿಗೆಗಳನ್ನು ನೋಡಿದ್ದೇವೆ. ಇವತ್ತು ನೇತ್ರಾವತಿಯಂತಹ ನದಿಗಳಲ್ಲೇ ನೀರಿಲ್ಲ ಅಂತೇಳಿದ್ರೆ ಅಷ್ಟು ಉಷ್ಣತೆ ಇವತ್ತು ನಮ್ಮ ಕರಾವಳಿ ಭಾಗದಲ್ಲಿದೆ, ಅಷ್ಟು ಬರಗಾಲ ಇದೆ. ಆದರೂ ಕೂಡ ನಮ್ಮ ಎಣ್ಣೆಹೊಳೆಯ ಡ್ಯಾಮಲ್ಲಿ ಇವರು ಅದನ್ನು ಏನು ಒಂಥರ ಏನು ಹೇಳ್ತಾರೆ, ಕ್ರಿಕೆಟ್ ಆಡಿಯೋ ಇನ್ನೊಂದು ಫುಟ್ಬಾಲ್ ಆಡಿಯೋ ಏನೋ ಅಪಹಾಸ್ಯ ಮಾಡಲಿಕ್ಕೆ ಹೊರಟಿದ್ದಾರೆ. ಇದಕ್ಕೆಲ್ಲ ಸಮರ್ಥವಾಗಿ ಉತ್ತರ ನಾವ್ಯಾರು ಕೊಡಬೇಕು ಅಂತಿಲ್ಲ. ಜನರಿಗೆ ಗೊತ್ತಿದೆ ಯಾವ ಸಮಯದಲ್ಲಿ ಪ್ರತಿಯೊಬ್ಬನ ಮನೆಯ ಬಾವಿಯಲ್ಲೂ ಕೂಡ ಇವತ್ತು ನೀರಿನ ಹಾಹಾಕಾರ ಇದೆ. ಆ ಸಂದರ್ಭದಲ್ಲಿ ನೀವು ಹೋಗಿ ಇದನ್ನು ಅಪಹಾಸ್ಯ ಮಾಡುವಂಥದ್ದು ಎಷ್ಟು ಸರಿ ಅಂತ ಹೇಳುವಂಥದ್ದು ಇದಕ್ಕೆಲ್ಲ ಉತ್ತರವನ್ನು ಜನರು ಜನತೆ ಕೊಡ್ತಾರೆ. ಅದಕ್ಕೇನು ನಾವು ಉತ್ತರ ಕೊಡಬೇಕಾದಂಥ ಅನಿವಾರ್ಯತೆ ಇಲ್ಲ. ಕಾರ್ಕಳದಲ್ಲಿ ಸುಮಾರು 10-20 ವರ್ಷಗಳ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ಇವತ್ತು ನಮ್ಮ ಸಚಿವರು ಮಾಡಿದ್ದಾರೆ. ಕರಾವಳಿ ಮತ್ತು ಮಲೆನಾಡಿನ ಭಾಗದಲ್ಲಿರುವಂಥ ದೊಡ್ಡ ಸಮಸ್ಯೆಗಳು ಡೀಮ್ಡ್ ಫಾರೆಸ್ಟ್ನ ಸಮಸ್ಯೆಗಳು. ಅಂತಹ ಡೀಮ್ಡ್ ಫಾರೆಸ್ಟ್ನ ಸಮಸ್ಯೆಯನ್ನು ಇವತ್ತು ಕಾನೂನಾತ್ಮಕವಾಗಿ ಏನೆಲ್ಲ ಸುಪ್ರೀಂ ಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ ಅಂತ ಹೇಳುವಂಥ ಗುಮ್ಮವನ್ನು ಕಳೆದ 20 ವರ್ಷಗಳಿಂದ ಕಾಂಗ್ರೆಸ್ ಮಾಡ್ತಾ ಜನರಿಗೆ ಅದರ ಸಮಸ್ಯೆಯನ್ನು ಬಗೆಹರಿಸಲಾಗದೇ ಇತ್ತ, ಅದೆಲ್ಲ ಸಮಸ್ಯೆಯನ್ನು ಇವತ್ತು ಮಾನ್ಯ ನಮ್ಮ ಸುನೀಲ್ ಕುಮಾರ್ ಶಾಸಕರು ಕಾನೂನಾತ್ಮಕ ತೊಡಕುಗಳನ್ನು ಸರಿಯಾಗಿ ಮಾಡಿ ಇವತ್ತು ಕರಾವಳಿ ಮತ್ತು ಮಲೆನಾಡಿನ ಎಲ್ಲ ಭಾಗದ ಡೀಮ್ಡ್ ಫಾರೆಸ್ಟ್ನ ಸಮಸ್ಯೆಯನ್ನು ಬಗೆಹರಿಸಿ ಹಕ್ಕುಪತ್ರ ಸಿಗುವಂಥ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ಕೂಡ ವ್ಯಂಗ್ಯ ಮಾಡ್ತಾ ಇದ್ದಾರೆ, ಬೋಗಸ್ ಅಂತೇಳಿ. ಬನ್ನಿ ಸ್ವಾಮಿ ನೋಡಿ, ಅದನ್ನು ಹಕ್ಕುಪತ್ರ ಬೋಗಸ್ ಅಂತೇಳಿ ಆದರೆ ಸರ್ಕಾರ ಅದನ್ನು ದುಡ್ಡು ಕಟ್ಟಿ ಕೊಡಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲ ಕೂಡ ನೀವು ನಿಮ್ಮ ಅಪಪ್ರಚಾರವನ್ನು ಮಾಡಿ 1 ತಿಂಗಳು ಅಪಪ್ರಚಾರವನ್ನು ಮಾಡ್ಬೋದು, ಆದರೆ ಇದು ನಾವು ಯಾವುದು ಅಪಪ್ರಚಾರವನ್ನು ಮಾಡಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತೇಳಿದರೆ ನಾವು ಇಲ್ಲೇ ಹುಟ್ಟಿ ಬೆಳೆದವರು, ಇಲ್ಲೇ ಇರುವವರು, ಮುಂದೆಯೂ ಇಲ್ಲೇ ಇರುವವರು. ಸುಳ್ಳು ಹೇಳಿ ಜನರ ಹತ್ರ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಜನರ ಸೇವೆಯನ್ನು ಮಾಡ್ತಾ ಇದ್ದೇವೆ. ಮುಂದೆ ಕೂಡ ನಮಗೆ ಅವಕಾಶವನ್ನು ಜನ ಮಾಡಿ ಕೊಡ್ತಾರೆ ಅಂತೇಳುವಂಥ ವಿಶ್ವಾಸ ನಮಗಿದೆ. ಮುಂದೆಯೂ ಕೂಡ ಒಳ್ಳೆ ಕೆಲಸವನ್ನು ಕಾರ್ಕಳ BJP ಮಾಡ್ತದೆ. ಮತ್ತು ಜನರ ಏನೆಲ್ಲ ಬೇಡಿಕೆಗಳಿದೆಯೋ ಎಲ್ಲ ಬೇಡಿಕೆಗಳನ್ನ ಹಂತ ಹಂತವಾಗಿ ನಿವಾರಿಸುವಂಥ ಕೆಲಸವನ್ನು ಕಾರ್ಕಳ BJP ನಮ್ಮ ಸಚಿವರು, ಶಾಸಕರು ನಾವೆಲ್ಲರೂ ಸೇರಿ ಒಟ್ಟಾಗಿ ಸೇರಿ ಮಾಡ್ತೇವೆ ಅಂತ ಹೇಳುವಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ.
ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ಉಡುಪಿ ಜಿಲ್ಲೆಯ ನಂಬರ್ ಒನ್ ವಾರ್ತಾವಾಹಿನಿ ಸ್ವಯಂ ಟೈಮ್ಸ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.